ಒಂದು ಜಿಲ್ಲೆಯ ಕತೆ ಯಾವ ಪರಿಪ್ರಮಾಣದಲ್ಲಿ ರಾಜ್ಯವನ್ನೇ ಆವರಿಸಿಕೊಂಡಂತೆ ಕಾಣಿಸುತ್ತಿದೆ ಹಾಗೆ ನೋಡಿದ್ರೆ ಇದಾಗಲೇ ಬಾರದಾಗಿತ್ತು ಇದು ಆ ರೀತಿ ಆವರಿಸಿಕೊಂಡಿದೆ ಈಗ ನಾವು ಮಾತಾಡಬೇಕಾಗಿದ್ದು ಕರೋನಾ ನಿಯಂತ್ರಣಕ್ಕೆ ಬಾರದಿದ್ದರೂ ನಾವು ಹೇಗೆ ಹುಚ್ಚಾ ಬಟ್ಟೆಯ ಕೆಲಸ ಮಾಡುತ್ತಿದ್ದೇವೆ ಎಂಬುದು ಎರಡನೆಯದು ಮಳೆ ಕಡಿಮೆ ಆಗ್ತಿದೆ ಅಥವಾ ಬರ್ತಿರೋ ಕಡೆ ಏನು ಮಾಡಬೇಕು ಅನ್ನೋದು ಬಟ್ ಎಲ್ಲ ಮೀರಿ ಹೋಗಿದೆ ಓಕೆ ಇದು ಲೋಕಸಭೆಯ ಚುನಾವಣೆಯ ಆಫ್ಟರ್ ಎಫೆಕ್ಟ್ ಇದು ಅಂತ ಕಾಣುತ್ತೆ ಹಾಗಾಗಿ ರಾಜಕೀಯ ಕುರುಕ್ಷೇತ್ರ ಕೂಡು ಮಂಡ್ಯನೇ ಕುರುಕ್ಷೇತ್ರ ಅಲ್ಲಿ ಏನು ನಡೆದ್ರು ಅಷ್ಟೇ ನಾಲ್ಕು ದಿನದಿಂದ ನಡೀತಿದ್ದ ರಾಜಕಾರಣದ ವಾಗ್ಯುದ್ಧ ಇವತ್ತು ಒಂದಷ್ಟು ತಾರಕಕ್ಕೆ ಹೋಗಿದೆ ತಾರಕ ಎಂದರೆ ಗೊತ್ತಿಲ್ಲ ಇನ್ನು ಅದರಿಂದ ಮೇಲಕ್ಕಿರೋದು ಏನು ರಾಜಕಾರಣದಲ್ಲಿ ಭಾಷೆ ಮಾತುಗಳು ಆರೋಪ ಪ್ರತ್ಯಾರೋಪಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಅದಕ್ಕೆ ತುದಿ ಯಾವುದು ಅನ್ನೋದೇ ಕಾಣಿಸ್ತಿಲ್ಲ ಆ ಗಣಿತ ಎಲ್ಲ ಒಂಥರ ಸ್ಪೇಸ್ ಇದ್ದಂಗೆ ಡೀಪ್ ಸ್ಪೇಸ್ ಅಂತ ಕರೀತಾರೆ ಅಂತರಿಕ್ಷದಲ್ಲಿ ಡೀಪ್ ಸ್ಪೇಸ್ ಅದಕ್ಕೆ ಎಂಡೇ ಗೊತ್ತಾಗಲ್ಲ ನಮಗೆ ಹಂಗಾಗಿ ಆ ಎಂಡ್ ಇದ್ದೇ ಇದೆ ಇದಕ್ಕೆ ಸುಮಲತಾ ಮಾತಿಗೆ ಅವ್ರ ಕೆ ಆರ್ ಎಸ್ ವ್ಯಾಪ್ತಿಗೆ ಹೋಗಿ ಗಣಿ ಪ್ರದೇಶಕ್ಕೆ ಹೋಗಿ ಬಂದು ಆಡಿದ್ದ ಮಾತಿಗೆ ಜೆಡಿಎಸ್ನ ಪಡೆ ತಿರುಗಿ ಬಿದ್ದಿದೆ ಸಂಸದೆಯವರ ವಿಚಾರದಲ್ಲಿ ಅವ್ರು ಅವ್ರಿಗೆ ತೋರ್ತಂಗೆಲ್ಲ ಅವ್ರು ಒಂದಾಗಿ ಮುಗಿ ಮುಗಿಬಿದ್ದಿದ್ದಾರೆ ಶ್ರೀರಂಗಪಟ್ಟಣದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಸುಮಲತಾ ನಟೋರಿಯಸ್ ಅವರು ಕ್ರಿಮಿನಲ್ ಅಂತ ಹೋಲಿಸಿ ದಾಳಿ ಮಾಡಿದ್ದಾರೆ ಡೀಲ್ ಆರೋಪ ರೀ ಅಂತ ಬಾಂಬ್ ಹಾಕಿದ್ರು ಇದಕ್ಕೆ ಸುಮಲತಾ ಗರಂ ಆಗಿ ಆಯ್ಕೆ ನನ್ನ ಮೇಲೆ ಹೇಳ್ತೀರಾ ಅಂತ ಅವರು ತಿರುಗಿಬಿಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತ್ರ ಇವತ್ತು ಮಂಡ್ಯಗೆ ಹೋಗಿ ಜಿ ಮಾದೇಗೌಡ್ರದ್ದು ಆರೋಗ್ಯ ನೋಡಲಿಕ್ಕೆ ಹೋಗಿದ್ದರು ಅಲ್ಲಿ ಕೆ ಆರ್ ಎಸ್ ಫೈಟಿಗೆ ಕದನ ವಿರಾಮದ ಸೂಚನೆ ಕೊಟ್ಟರು ಅಂತ ನಮ್ಮವರು ಲೆಕ್ಕಾಚಾರ ಐ ಡೋಂಟ್ ನೋ ಐ ಡೋಂಟ್ ಥಿಂಕ್ ಇಟ್ ಸೊ ಈಸಿ ಅದು ಸುಮಲತಾ ವಿಶೇಷ ಮಹಿಳೆಪ್ಪ ದೊಡ್ಡ ನಮಸ್ಕಾರ ಅಂತಂದರೆ ಅವರ ಜಾಗದಲ್ಲಿ ಕೆ ಟಿ ಶ್ರೀಕಂಠೇಗೌಡ ಸುರೇಶ್ ಗೌಡ ಇವರೆಲ್ಲ ತಿರುಗಿ ಬಿದ್ದಿದ್ದಾರೆ ಹಾಗಾಗಿ ಯುದ್ಧ ಯಾವುದೋ ಒಂದು ರೂಪದಲ್ಲಿ ನಡೆಯುತ್ತೆ ಈಗ ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಸಂಘರ್ಷ ಇರುತ್ತೆ ಹುಡುಕೊಂಡು ಹುಡುಕೊಂಡು ಹಾಂ ಅವಾಗ ಅವಾಗ ನಡೀತಿರುತ್ತೆ ಹಾಗೆ ಇಲ್ಲೂ ಯುದ್ಧ ಅಧಿಕೃತವಾಗಿ ನಡೀತಿರಬಹುದು ಯಾವುದೋ ಒಂದು ರೂಪದಲ್ಲಿ ನಡೀತಾ ಇರುತ್ತೆ ನಟೋರಿಯಸ್ ಬಿಹೇವಿಯರ್ ಇಟ್ಕೊಂಡಿದ್ದಾರೆ ಸ್ವಲ್ಪ ಕ್ರಿಮಿನಾಲಿಟಿ ಇದೆಯಲ್ಲ ಕಮ್ಮಿ ಮಾಡ್ಕೊಳ್ಳಿ ಸಹೋದರಿ ಯಾಕೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಟೋರಿಯಸ್ ಅನ್ನೋ ಪದಕ್ಕೆ ಫಸ್ಟ್ ಹೋಗಿ ಡಿಕ್ಷನರಿ ಅರ್ಥ ಹುಡ್ಕೋಕ್ ಹೇಳಿ ಕ್ರಿಮಿನಾಲಿಟಿ ಅನ್ನೋದು ಇರೋದು ಅಲ್ಲ ನಿಮ್ಮಲ್ಲಿ ಅದನ್ನು ಮುಚ್ಚಾಕೋಕೆ ನೀವು ಬೇರೆ ಬೇರೆ ಅವ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಅಭಿಮಾನಿಗಳು ಕೋಟ್ಯಾಂತರ ಜನ ಇದಾರೆ ಒಬ್ಬೊಬ್ಬರಿಗೆ ಫೇಸ್ ಮಾಡ್ತೀರಾ ವ್ಯಕ್ತಿ ಬಗ್ಗೆ ನಾನು ಯಾಕಪ್ಪ ಮಾತಾಡ್ಲಿ ಅವ್ರ ಬೇರೆ ಮಹಿಳೆ ಬೇರೆ ಗೌರವ ಕೊಡೋಣ ಒಬ್ಬ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಿದಾರೆ ಬೇರೆ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಲ್ಲ ನೀವು ಇಬ್ರು ನಿಮ್ಮ ಅಕ್ಕ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿರೋರು ಇಬ್ರು ಇದ್ರಲ್ಲ ಅವ್ರನ್ನ ನೀವು ದಳ್ಳಾಳಿ ಕೆಲಸಕ್ಕೆ ಬೆಂಗಳೂರು ಯಾವ್ದೋ ಹೋಟ್ಲಕ್ ಕಳಿಸಿದ್ರಲ್ಲ ನೀವು ಏನು ಡಿಮ್ಯಾಂಡ್ ಮಾಡಿ ಕಳ್ಸಿದ್ರಲ್ಲ ಅದ್ರದ್ದೆಲ್ಲಾ ನಮ್ಮತ್ರ ಇದೆ ಅದನ್ನ ಅತಿ ಶೀಘ್ರದಲ್ಲೇ ಎಲ್ಲಾ ಬರ್ತವೆ ಸಂದರ್ಭ ಬಂದಾಗ ಬಿಡ್ತೀವಿ ಹೌದು ಡೀಲ್ ಹೋಗಿ ಎಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡ್ ಬಂದಿದ್ರೆ ಯಾರನ್ನ ಕಳ್ಸಿದ್ರು ಇವ್ರು ಅಂತ ಅವ್ರನ್ನೇ ಪ್ರಶ್ನೆ ಮಾಡಿ ಮೊದ್ಲಿಂದ ನನ್ನ ವಿರೋಧ ಮಾಡ್ಕೊಂಡೇ ಬಂದ್ರಿ ಪಾಪ ಸೋತ್ರಿ ಸೇಡು ಆ ಒಂದು ಸಿಟ್ಟು ಇನ್ನು ನಿಮ್ಮನ್ನ ಬಿಟ್ಟಿಲ್ಲ ಕಿಚ್ಚು ಹಾಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಬರ್ತಾ ಇದೀರ ಇಷ್ಟು ಹೊಟ್ಟೆ ಕಿಚ್ಚಿರೋರು ನೀವು ಇಷ್ಟು ವಿಷಯ ನನ್ ಬಗ್ಗೆ ತಿಳ್ಕೊಂಡಿರೋ ಇರ್ಬೇಕಾದ್ರೆ ಯಾವತ್ತ ಎಕ್ಸ್ಪೋಸ್ ಮಾಡಬಹುದು ಬಿಡಿ ದಾಖಲೆ ಇವತ್ತೇ ಹೇಳ್ತಾ ಇದ್ದೇನಲ್ಲ ಕಮಾನ್ ಐ ಚಾಲೆಂಜ್ ಯು ಆಯ್ತಪ್ಪ ನೋಡೋಣ ಬನ್ನಿ ಟೈಮ್ ಬರ್ಲಿ ಅಯ್ಯೋ 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 ಏನ್ ಸೋರಿ ಯಾರಿಗೂ ಇಲ್ವೇ ಇಲ್ಲ ಇವ್ರ ಜೀವನ ಎಲ್ಲ ಗೆಲ್ಲತ್ತ ಗೆಲ್ತಾರೆ ಮಂಡ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಯಾವ ರೀತಿ ನಡೀತಾ ಇದೆ ಆದ್ರೆ ಹಿಂದೆ ಯಾರಿದ್ದಾರೆ ಅನ್ನೋದೊಂದು ಗಮನ ಸೆಳೆಯುವಂತ ವಿಷಯ ಆಗತ್ತೆ ಎಕ್ಸ್ಪೋಸ್ ಆಗ್ತಾರೆ ಇದ್ರ ಹಿಂದೆ ಇರೋರು ಸೊ ನಾವು ಅನ್ಕೋಬಹುದು ಯಾರ್ಯಾರು ನಿಮ್ಮ ವಿರುದ್ಧ ಮಾತನಾಡ್ತಾ ಇದಾರೆ ಇವ್ರಗಳೇ ಅಂತಾನೆ ಅನ್ಕೋಬಹುದಾಗಾರೆ ನೀವ್ ಅವ್ರನ್ನೇ ಪ್ರಶ್ನಿಸಿ ಈ ವಿಷಯದಲ್ಲಿ ಒಪ್ಕೊಳ್ಳಲ್ಲ ತಾನೇ ಒಪ್ಕೊಳ್ಳದೆ ಇರ್ಬೇಕಾದ್ರೆ ಬಿಗ್ ಕ್ವಶನ್ ಮಾರ್ಕ್ ತಾನೆ ಅದು ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಕೆ ಆರ್ ಎಸ್ ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಲ್ಲೇ ಗಣಿಗಾರಿಕೆಗಳು ನಡೀತಾ ಇದ್ರು ನಿಲ್ಲಿಸಬೇಕು ಅಂತಕ್ಕಂಥ ಆದೇಶ ಮಾಡಿರೋನು ನಾನು ಆಡಿಯೋ ಬಾಂಬೋ ವಿಡಿಯೋ ಬಾಂಬು ಏನಿದ್ರು ಅವ್ರು ರಿಲೀಸ್ ಮಾಡ್ಕೊಳ್ಳಿ ನಾನು ಸ್ವಾಗತಿಸ್ತೀನಿ ಯಾಕೆಂದ್ರೆ ಈ ರೀತಿಯ ಆಡಿಯೋ ಆಗಲಿ ವಿಡಿಯೋ ಆಗಲಿ ಇನ್ನೊಬ್ಬರ ಮೇಲೆ ಫೋನ್ ಟ್ಯಾಪಿಂಗ್ ಮಾಡೋದಾಗ್ಲಿ ಇವ್ರಿಗೆ ಅದು ಸಾಧಾರಣ ಅವ್ರಿಗೆ ಅವರ ಅಭ್ಯಾಸ ಅದು ಅವ್ರ ಮುಖ್ಯಮಂತ್ರಿಗಳಿದ್ದಾಗ್ಲೇನೆ ಎಷ್ಟೊಂದು ಟ್ಯಾಪಿಂಗ್ ಒಂದು ಕೇಸ್ ಈಗ ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಿದೆ ನಾನು ಎಂದೂ ಸಹ ಯಾರದೇ ಫೋನನ್ನ ಟ್ಯಾಪ್ ಮಾಡಿ ಅಂತ ಹೇಳಿದವನಲ್ಲ ನಾನು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡು ಸರ್ಕಾರ ಉಳಿಸಬೇಕು ಅಂತಿದ್ರೆ ಅಂತ ಸರ್ಕಾರ ಕಳ್ಕತ್ತಿದ್ರೆ ಸ್ವಲ್ಪನಾದ್ರೂ ನಿಮಗೆ ಮನುಷ್ಯತ್ವ ಇದ್ರೆ ಸಾರ್ವಜನಿಕರ ಬಗ್ಗೆ ಭಯ ಭಕ್ತಿ ಇದ್ರೆ ಮೊದಲು ಬಂದ್ ಕಟ್ಟೆ ನೋಡಿ ಮೊದಲು ಕಟ್ಟೆ ಬಂದು ನೋಡ್ಬಿಟ್ಟು ಸುತ್ತಮುತ್ತ ಇರೋ ಮೈನಿಂಗ್ ಇಪ್ಪತ್ ಕಿಲೋಮೀಟರ್ ಒಳಗಡೆ ರೇಡಿಯೇಷನ್ ಅಲ್ಲಿ ಏನ್ ಮೈನಿಂಗ್ ಆಗ್ತಾ ಇದೆ ಅದರ ಸ್ಟ್ಯಾಂಡರ್ಡ್ ನ ನೀವು ಆಮೇಲೆ ಚೆಕ್ ಮಾಡಿ ಅಲ್ಲ ನೀವ್ ಹೇಳೋ ಕಡೆ ನಾನು ಹೋಗೋಕೆ ನಾನೇ ನಿಮ್ಮ ಸಬಾರ್ಡಿನೇಟ್ ಅಲ್ಲ ನಿಮ್ಮ ಮನೆ ಆಳು ಅಲ್ಲ ಐ ವಿಲ್ ಟೇಕ್ ಮೈ ಡೆಸಿಷನ್ ಎಲ್ಲೆಲ್ಲಿ ನನಗೆ ಮಾಹಿತಿ ಬರ್ತಾ ಇದೆ ಕಂಪ್ಲೇಂಟ್ ಬರ್ತಾ ಇದೆ ಅಲ್ಲೆಲ್ಲ ನಾನು ಹೋಗ್ತೀನಿ

ಕೃತಜ್ಞತೆ ಇದ್ರೆ ಆ ಫ್ಯಾಮಿಲಿ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಮಾತಾಡಿ ನಿಯತ್ಮೇಲೆ ಯಾಕೆ ಮಾತಾಡ್ತಿರೀವಲ್ಲ ಅವರು ಈಗ್ಲೂ ಆಂಧ್ರ ಸ್ಟೇ ಮಾತಾಡೋಕೋದು ನಾವು ಏನಪ್ಪ ಮಾಡೋದು ಏನಾಗಿದೆ ಎರಡು ವರ್ಷ ಆಯ್ತು ಏನು ಕೆಲಸ ನನಗೆ ಗೊತ್ತು ಏನು ಕೆಲಸ ಮಾಡಕ್ಕಾಗಲ್ಲ ಇವತ್ತು ರಾಜ್ಯ ಸರ್ಕಾರವೇ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ತರಕಾಗಿಲ್ಲ ಅಂದ್ರೆ ಈ ಒಬ್ಬರು ಏನು ತರ್ತಾರೆ ಆ ಡ್ಯಾಮೇಜ್ ನ ಮುಚ್ಚಿಕೊಳ್ಳೋದಕ್ಕೆ ಅವ್ರು ಏನೇನೋ ಅವ್ರ ರಾಜಕಾರಣ ಅವ್ರು ಮಾಡ ಪಿ ಫಂಡ್ಸ್ ನಮ್ಮ ಹತ್ರ ಇರ್ಲಿಲ್ಲ ಎರಡು ವರ್ಷಕ್ಕೆ ಕೇಂದ್ರ ಸರ್ಕಾರ ರದ್ದು ಪಡಿಸಿತ್ತು ಕೊರೋನಾ ವಿಷಯವಾಗಿ ಈ ಎರಡು ವರ್ಷ ಪಿ ಫಂಡ್ ಜೀರೋ ಪಿ ಫಂಡ್ಸ್ ಇಲ್ಲ ಚಿದ್ದಕ್ ಬಿದ್ದಂಗೆ ಇದೆಯಲ್ಲ ಸರ್ ಇಬ್ರು ಇಬ್ರು ಜಿದ್ದಕ್ ಬಿದ್ದ ಹಾಗೆ ಇದ್ದಂಗೆ ಒಂಥರ ಚಿತ್ರ ಇದ್ದಂಗೂ ಇದೆ ಎಸ್ ಹೋಗ್ತಾ ಹೋಗ್ತಾ ಹೀಗೆ ಮಾತಾಡ್ಲಿ ಬಿಡ್ರಿ ಜನ ನೋಡ್ತಾರೆ ಅವ್ರು ಬೇಕಾಗಿ ತೀರ್ಮಾನ ಮಾಡ್ತಾರೆ ಅಷ್ಟೇ ವೀಕ್ ಆಗ್ತಾ ಹೋಗಲ್ವಾ ಸರ್ ಯಾರು ಇವ್ರ ಮಾತುಗಳು ಇವರು ಜನ ತೀರ್ಮಾನ ಮಾಡ್ತಾರ್ರಿ ಯಾರು ವೀಕು ಯಾರು ಸ್ಟ್ರಾಂಗ್ ಅಂತ ಅಂದ್ರೆ ಜನರಿಗೆ ಒಂದು ನಾನು ನೀವು ತೀರ್ಮಾನ ಮಾಡಕಾಗತ್ತಾ ಮತ್ತೆ ಮಾಡ್ಲಿ ಬಿಡಿ ಜಗಳ ಆಡ್ರಿ ಆಡಿ ಚೆನ್ನಾಗಿ ಆಡಿ ಎಸ್ ನೆಕ್ಸ್ಟ್ ಈ ಮಧ್ಯೆ ಮಂಡ್ಯದ ಹಂಗರಹಳ್ಳಿಯಲ್ಲಿ ಅಕ್ರಮ ಗಣಿಗಾರಿಕೆ ಶುರುವಾಗಿದ್ದೇ ಅಂಬರೀಷ್ ಕಾಲದಲ್ಲಿ ಅಂತ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಗಂಭೀರ ಆರೋಪ ಮಾಡಿದ್ದಾರೆ ತಮ್ಮ ಪತಿ ಹೆಸರು ಪ್ರಸ್ತಾಪವಾದ ಕಾರಣ ಸಂಸದೆ ಸುಮಲತಾ ಸಿಟ್ಟ ನನ್ನ ವಿಚಾರ ಬೇಕಿದ್ರೆ ಮಾತನಾಡಿ ಅಂಬಿ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ನಾಶವಾಗ್ತೀರಾ ಅಂತ ವಾರ್ನಿಂಗ್ ನೀಡಿದ್ದಾರೆ ಇದಕ್ಕೆ ನಾವೇನು ನಾಶವಾಗಲ್ಲ ಅವರೇ ಮಣ್ಣಾಕ್ತಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಈ ಸಮರ ಕೇವಲ ಸಂಸದೆ ಸುಮಲತಾ ಮತ್ತು ದಳಪತಿಗಳ ನಡುವೆ ಮಾತ್ರ ನಡೀತಾ ಇಲ್ಲ ಸುಮಲತಾ ಬೆಂಬಲಿಗರು ಜೆಡಿಎಸ್ ಕಾರ್ಯಕರ್ತರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಇದೆ ಅಂಬರೀಷ್ ಜೊತೆ ಯಾವುದೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೈಕಟ್ಟಿ ವಿನಮ್ರವಾಗಿ ನಿಂತಿರುವಂತಹ ಫೋಟೋವನ್ನು ಸುಮಲತಾ ಬೆಂಬಲಿಗರು ವೈರಲ್ ಮಾಡಿದ್ದಾರೆ ಹಲವು ವಿಧದ ಕ್ಯಾಪ್ಷನ್ ಕೊಟ್ಟು ಟ್ರೋಲ್ ಮಾಡ್ತಿದ್ದಾರೆ ಇದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಕೂಡ ತಿರುಗೇಟ್ಕೊಟ್ಟಿದ್ದಾರೆ ಈ ಸಂಬಂಧ ಪ್ರತಿಕ್ರಿಯಿಸಿರುವಂತಹ ಕುಮಾರಸ್ವಾಮಿ ನಾನೇನು ಅಂಬರೀಷ್ ಗುಲಾಮನಾಗಿದ್ನಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಸಾಮಾನ್ಯನ ಮುಂದೆಯೂ ಕೂಡ ಕೈಕಟ್ಟಿ ನಿಲ್ತೀನಿ ಇದಕ್ಕೆ ಸ್ಕೋಪ್ ಕೊಡುವ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಎಂಎಲ್ಸಿ ಶ್ರೀಕಂಠೇಗೌಡ ಸಹ ಆಕ್ರೋಶವನ್ನು ಹೊರಹಾಕಿದ್ರು ಆದರೆ ಪರ್ಸನಲ್ ವಿಚಾರ ಮಾತನಾಡಲ್ಲ ಅಂತ ಸುಮಲತಾ ಹೇಳಿದ್ದಾರೆ ಅಕ್ರಮ ಗಣಿಗಾರಿಕೆ ನಿಮ್ಮ ಯಜಮಾನ್ರು ಅಂಬರೀಷ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಎಂಟು ಅವರು ಅವರ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂತ ಅವಧಿ ಅತಿ ಹೆಚ್ಚು ಹಂಗ್ರಳ್ಳಿಲಿ ಅತಿ ಕೆಟ್ಟ ಅಕ್ರಮ ಗಣಿಗಾರಿಕೆ ನಡೆದಿರೋದೇ ಹಾಗ ಈಗ ಸುಮಲತಾ ಅವರು ಶೇಷ್ ರೆಸಿಗ್ನೇಷನ್ ರಾಜೀನಾಮೆ ಕೊಡಬೇಕು ಯಾಕೆ ಅಂತೀರಾ ಹೆಸರು ಹೇಳ್ಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂಬರೀಷ್ ಅವರ ಬಗ್ಗೆ ಮಾತಾಡೋಕೋ ಅವ್ರ ಹೆಸರು ಉಚ್ಚರಿಸೋದಕ್ಕೋ ಇವರಿಗೆ ಯೋಗ್ಯತೆ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಸಂಪಾದನೆ ಮಾಡಿರುವಂತ ಪ್ರೀತಿ ಆ ಹೆಸರು ಆ ಘನತೆಯಲ್ಲಿ ಇವ್ರಿಗೆ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಸಿಕ್ಕಿಲ್ಲ ಸಿಗೋದು ಇಲ್ಲ ಇಲ್ಲದವ್ರ ಬಗ್ಗೆ ಈ ತರ ಮಾತಾಡ್ತಾರಲ್ಲ ಅದು ವರ್ಸ್ಟ್ ಕೈಂಡ್ ಆಫ್ ಕಲ್ಚರ್ ಅದು ಅವ್ರ ಮಣ್ಣಾಗ ಚರ್ಚೆ ಮಾಡ್ಬಿಡ್ರಿ ನನ್ನ ಕೆರಳಿಸ್ಬೇಡಿ ನಾನು ಜನಸಾಮಾನ್ಯರು ಬಂದ್ರು ಕೈಕಟ್ಟಿದ್ರೀನಪ್ಪ ಏನ್ ನಾನು ಸ್ಲೇವ್ ಆಗಿದ್ನಾ ಅಂಬರೀಷ್ ಗೆ ನಾನ್ ಸ್ಲೇವ್ ಆಗಿದ್ನಾ ದಯವಿಟ್ಟು ಈ ವಿಷಯಗಳನ್ನ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ ಆ ಸಬ್ಜೆಕ್ಟ್ ನ ರೈಸ್ ಮಾಡಿ ರೈಸ್ ಮಾಡಿ ಸುಮ್ಮನೆ ಅನ್ನೇ ಸರಿಯಾಗಿ ಸ್ಕೋಪ್ ಕೂಡ ಅವಶ್ಯಕತೆ ಇಲ್ಲ ಆ ವಿಷಯ ನಾನು ಮಾತಾಡಕ್ ಇಷ್ಟ ಪಡಲ್ಲ ಬಿಡಿ ಈ ತರದ್ ಪರ್ಸನಲ್ ವಿಷಯಗಳು ನನ್ಗೇನ್ ಬೇಕಾಗಿಲ್ಲ ನಾವು ಅವರನ್ನ ಇವತ್ತಿಂದ ಏನು ನೋಡಿದವ್ರಲ್ಲ ನಮಗ ಅವ್ರ ಪರಿಚಯ ಎಷ್ಟೋ ವರ್ಷಗಳಿಂದ ಇದೆ ಎಷ್ಟೋ ಬಾರಿ ನಮ್ಮ ಮನೆಗೂ ಬಂದಿದ್ದಾರೆ ಆ ವಿಷಯ ಆ ಲೆವೆಲ್ ಹೋಗಿ ಮಾತಾಡಲ್ಲ ಬಿಡಿ ಸ್ವಾಮಿ ಅವರ ಭಾವಚಿತ್ರದ ವೈರಲ್ ಮಾಡುವ ಪ್ರಯತ್ನದ ಹಿಂದಿನ ಹುನ್ನಾರ ನಂಗೆ ಅರ್ಥ ಆಗ್ತಾ ಇಲ್ಲ ಚಿಕ್ಕ ವಯಸ್ಸಿಂದ ಬೆಳೆಯ ವಯಸ್ಸೋರಿಗೆ ಎಲ್ಲ ತರದ ಮುಂದೆ ಹೋಗ್ತಾ ಹೋಗ್ತಾ ಇದ್ದ ವಿಷಾಂತರ ಅದ್ ಏನ್ ಬೇಕಾದ್ರೂ ಹಾಕೋಬಹುದು ಹಾಗೆ ಆಗ್ಲೂಬಹುದು ರಾಜಕಾರಣ ಅಂದ್ರೆ ಅದೇ ಅದನ್ನ ಅವ್ರವ್ರ ಫೇಸ್ ಮಾಡ್ಕೋಬೇಕು ಮಾಡ್ಕೋತಾರೆ ಬಟ್ ಒನ್ಲಿ ಥಿಂಗ್ ಈಸ್ ರಾಜ್ಯದ ಜನರಿಗೆ ಅವಮಾನ ಮಾಡಬೇಡಿ ಪರ್ಸನಲ್ ವಿಚಾರಗಳಿಗೆ ಇಬ್ಬರೂ ಹೋಗಬೇಡಿ ಫಾರ್ ಎಕ್ಸಾಂಪಲ್ ಈ ಫೋಟೋ ಅದು ಮಣ್ಣಾಗೋದು ಗಿಣ್ಣಾಗೋದು ಯಾರು ಯಾರು ಮಣ್ಣಾಗಲ್ಲ ಎಲ್ಲ ನಾಶ ಆಗೋದು ಮಣ್ಣಾಗೋದು ಎಲ್ಲ ಜನ ತೀರ್ಮಾನ ಮಾಡಬೇಕು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಫೋಟೋದು ಒಂದಕ್ಕೆ ನಂದೊಂದು ಕಾಮೆಂಟ್ ಹಾಕಲೇಬೇಕು ನಾನು ಸಾವಿರಾರು ಜನ ಈ ಫೋಟೋ ಯಾರು ಹಾಕಿದ್ರು ಬಿಟ್ಟರೆ ನಂಗೆ ಗೊತ್ತಿಲ್ಲ ನಂಗೆ ಅದು ಯಾಕೆ ಹಾಕಿದ್ರು ಅಂತಲೂ ಐಡಿಯಾ ಇಲ್ಲ ಆ ಫೋಟೋ ರೀತಿ ಸಾವಿರಾರು ಜನರ ಮುಂದೆ ಲಕ್ಷಾಂತರ ಜನರು ಅವರವರ ಕಾಲದಲ್ಲಿ ಕೈಕಟ್ಟಿ ಹಂಗೆ ನಿಲ್ತ್ಬಹುದು ಹಾಗೆ ನಿಂತ್ಕೊಳ್ಳೋದನ್ನು ಜೀತಗಾರಿಕೆಯ ಸ್ವಭಾವ ಅಂತಾನೋ ಗುಲಾಮಗಿರಿ ಅಂತನೋ ಪರಿಭಾವಿಸುವವರು ಜೀತದ ಮನಸ್ಸಿನವರು ಅಷ್ಟು ಮಾತ್ರ ಹೇಳ್ತೀನಿ ನಾನು ಡೋಂಟ್ ಟ್ರೈ ಟು ಪುಲ್ ಡೌನ್ ಸಚ್ ಸೊ ಈಸಿಲಿ ಬಹಳ ದಿನ ಹಿಂಗೆ ಕೈ ಕಟ್ಕೊಂಡು ಮಾತಾಡ್ತಾ ಇದ್ದಾಗ ಹಿಂಗೆ ಕೈ ಕಟ್ಕೊಂಡೆ ನಿಂತ್ಕೋತಾರೆ ಪ್ರಾಕ್ಟೀಸ್ ಕೆಲವರು ಹಿಂಗೆ ನಿಂತ್ಕೋತಾರೆ ಹಿಂಗೆ ಇಟ್ಕೊಂಡು ನಿಂತ್ಕೋತಾರೆ ಪ್ರಾಕ್ಟೀಸ್ ಈ ವರ್ಕ್ ಅದು ಅಲ್ಲ ಅದು ಅಲ್ಲ ಸರಿ ಯಾವುದೋ ಒಂದು ಹಂತದಲ್ಲಿ ನೀವು ಯಾರನ್ನು ಪ್ರೀತಿಸ್ತೀರೋ ಅವರು ಎಲ್ಲೋ ಒಂದು ಕಡೆ ಹಾಗೆ ನಿಂತಿರೋ ಸಾಧ್ಯತೆಗಳು ಇರುತ್ತೆ ಫೋಟೋಗಳಲ್ಲಿ ಏನಂತ ವರ್ಣಿಸ್ತೀರಿ ಈ ರೀತಿ ಈ ಸಣ್ಣ ಹಿಡಿದುಬಿಟ್ಟು ಹಿಡಿದು ಬಿಟ್ಟು ನಾನು ಏನೋ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದೀನಿ ಭ್ರಮೆಗೆ ಹೋಗೋದು ಬೇಡ ಪಾಲಿಟಿಕ್ಸ್ ಬೇರೆ ಲೆಟ್ ದಮ್ ಫೈಟ್ ಲೆಟ್ ದ್ ಗು ಆನ್ಸರ್ಸ್ ಸರಿ ಇದೆ ಒಂದು ಹೇಳ್ತೀನಿ ಕುಮಾರಸ್ವಾಮಿ ಅವರು ನಾನೇನು ಗುಲಾಮ ಅಲ್ಲ ಅಂತ ನಾನೇನು ಅವ್ರ ಮನೆ ಆಳಲ್ಲ ಅಂತ ಹೇಳ್ತೀನಿ ನೀವು ಯಾರು ಯಾರಿಗೂ ಗುಲಾಮರಲ್ಲ ಯಾರು ಯಾರಿಗೂ ಆಳಲ್ಲ ಆದರೆ ನೀವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಆಳುಗಳೇ ಜನರಿಗೆ ಗುಲಾಮರೇ ಪ್ರಜಾಪ್ರಭುತ್ವದಲ್ಲಿ ನಾನು ವೈಯಕ್ತಿಕವಾಗಿ ಹೇಳ್ತಿಲ್ಲ ಜನರ ಮುಂದೆ ಅಷ್ಟೆ ಅದಕ್ಕೆ ತಕ್ಕಂತೆ ನೀವು ನಿಮ್ಮ ಕೆಲಸ ನೀವು ಮಾಡಿದ್ರೆ ಸಾಕು ಈಗಲೂ ಅಕ್ರಮ ಗಣಿಕತೆಗೆ ಹೋಗ್ಬಿಡಣ ಮಂಡ್ಯದ ಹಂಗರಹಳ್ಳಿಲಿ ಎರಡು ಸಾವಿರದ ಎರಡರಲ್ಲಿ ಎರಡರಲ್ಲಿ ಒಂದು ಜೀತ ಪದ್ಧತಿ ಪ್ರಕರಣ ಬಂತು ರಾಷ್ಟ್ರ ಮಟ್ಟದಲ್ಲಿ ಅದು ಸುದ್ದಿಯಾಯಿತು ಕೈ ಕಾಲುಗಳಿಗೆ ಕೋಳ ಹಾಕಿ ಅಲ್ಲಿ ಜೀತ ಇಟ್ಕೊಂಡಿದ್ರು ಆಮೇಲೆ ಆರೋಪಿಗಳು ಖುಲಾಸೆ ಆದರು ಬೇರೆ ವಿಚಾರ ಇನ್ನೇನೆ ಅಲ್ಲಿಗೆ ಹೋಗಿದ್ದರು ಸುಮಲತಾ ಅವರು ಅದಕ್ಕೆ ರವೀಂದ್ರ ಶೇಕಂಟೆ ಹೇಳ್ತಿರೋದು ಅಲ್ಲಾಗಿದೆ ಅಂತ ತೊಂಬತ್ತೈದರಿಂದ ಸುಮಾರು ಇಪ್ಪತ್ತು ಮಂದಿ ಮಾಡ್ತಾಯಿದ್ರು ಅದರಲ್ಲಿ ಅಂಬರೀಷ್ ಆಪ್ತರು ಇದ್ದರು ಈಗ ಐವತ್ತು ಮಂದಿಗಿಂತ ಹೆಚ್ಚು ನಡೀತಾ ಇದೆ ಇದರಲ್ಲಿ ಈಗಿನ ಶಾಸಕರೋ ಹಿಂದಿನ ಶಾಸಕರೋ ಯಾರದ್ದು ಬೆಂಬಲಿಗರದ್ದು ಎಲ್ಲ ಇದೆ ಹಾಗಾಗಿ ಅಕ್ರಮ ಗಣಿಗಾರಿಕೆಗಳ ಸಕ್ರಮಕ್ಕೆ ಮನವಿ ಅಂತ ಹೇಳುತ್ತಿದ್ದಾರೆ ಐ ಸಿ ಓಕೆ ಆಲ್ ರೈಟ್ ಹಾಗಿದ್ರೆ ಹಂಗರಳಿನೋ ಮತ್ತೊಂದು ಕಡೆನೋ ಅಕ್ರಮ ಇದೆಯೋ ಇದೆ ಇದರ ಸಕ್ರಮ ಸಾಧ್ಯವೋ ಇಲ್ಲವೋ ನನಗೆ ಕಾನೂನು ಪ್ರಕಾರ ಗೊತ್ತಿಲ್ಲ ಓಕೆ ಐ ಡೋಂಟ್ ನೋ ನಿನ್ನೆಯಿಂದ ಅದಕ್ಕೆ ಬುಡ್ಕೋತಾ ಇರೋದು ಒಂದೇ ಸಮ ಜೆ ಡಿ ಎಸ್ ಮತ್ತು ಸುಮಲತಾ ನಿಮ್ಮ ರಾಜಕಾರಣ ಹೊರತುಪಡಿಸಿ ವಿಷಯವನ್ನು ಎಂಡ್ ಮಾಡಲಿಕ್ಕೆ ಅಥವಾ ಅದಕ್ಕೊಂದು ಸರಿಯಾದಂತಹ ಇತ್ಯರ್ಥ ತರಲಿಕ್ಕೆ ಯಾರ ಜೊತೆ ಮಾತಾಡ್ತಾ ಇದ್ದೀರಿ ಇಬ್ರುವೇ ನಿಮ್ಮಿಬ್ಬ್ರಿಗೂ ಅಧಿಕಾರ ಇಲ್ಲ ನಿಮ್ಮಿಬ್ಬರದು ಏನೂ ನಡೆಯಲ್ಲ ಸದ್ಯಕ್ಕೆ ಹೇಳ್ತೇವೆ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಕ್ಕೆ ಬರುವಂಥದ್ದು ಅಂದರೆ ಬಿ ಜೆ ಪಿ ಎ ಇಲ್ಲ ಮಜಾ ನೋಡ್ತಾ ಇದ್ದಾರೆ ಬಿ ಇಲ್ಲ ಯಡಿಯೂರಪ್ಪನವ್ರಿಗೆ ಇದು ಬೇಕಾಗಿಲ್ಲ ಸಿ ಅವರೇ ಅಕ್ರಮ ಗಣಿಗಾರಿಕೆಗಳ ಪೋಷಕರಂತೆ ಕಾಣಿಸ್ತಾರೆ ನನಗೆ ಇನ್ನೇನು ಹೇಳಿ ಅಕ್ಯೂಸ್ ನಿರಾಣಿ ಸಪೋರ್ಟರ್ ಆಫ್ ಇಲ್ಲಿಗಲ್ ಮೈನಿಂಗ್ ಅನ್ನೋದಾದ್ರೆ ಮುಚ್ಚಿಸ್ಬೇಕು ಈ ಕೆಲಸವನ್ನ ಮಾಡಲಿಕ್ಕೆ ನೀವು ಇಬ್ರು ಮಾಡಬೇಕಾಗಿ ಜಂಟಿಯಾಗಿ ಮುಂದೆ ಧರಣಿ ಮಾಡ್ಬೇಕು ನನ್ನ ಪ್ರಕಾರ ಇಬ್ರು ಇಂಟೆನ್ಶನ್ ಬೇಡ ನಮ್ ಆರ್ ಎಸ್ ಸೇಫ್ ಆಗಿರಬೇಕು ಅಷ್ಟೇ ತಾನೇ ಇಬ್ರು ಜಂಟಿಯಾಗಿ ಮನೆ ಮುಂದೆ ಧರಣಿ ಮಾಡ್ಬೇಕು ನಿರಾಣಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೇಳ್ಬೇಕು ಅವ್ರ ಕರ್ತವ್ಯ ಅದ್ ಬಿಟ್ಟೇ ಬಿಟ್ಟಿದ್ದೀರಿ ಯಾರು ಕ್ರಮ ತಗೋಬೇಕೋ ತೀರ್ಮಾನ ಮಾಡಬೇಕು ಅಧಿಕಾರದಲ್ಲಿ ಕುತ್ಕೊಂಡಿದ್ದಾರೋ ಈ ರಾಜ್ಯ ಸರ್ಕಾರದಲ್ಲಿ ಅವರು ಮಜಾ ನೋಡ್ತಾ ಇದ್ದಾರೆ ಹೇಳಿಕೆಗಳನ್ನು ಕೊಟ್ಟು ಅಲ್ಲೇನೂ ಇಲ್ಲ ಅಲ್ಲೇನೂ ಇಲ್ಲ ಅಲ್ಲೇನೂ ಇಲ್ಲ ಅಂತ ಯಾರಿಗ ಅಧಿಕಾರ ಇಲ್ಲವೋ ಅವ್ರು ಬಡದಾಡ್ಕೊಂಡು ಏನ್ ಫುಲ್ ಗದೆ ಹಿಡ್ಕೊಂಡು ತಿರ್ಗಾಡ್ತಿದ್ದೀರಿ ಅಲ್ಲ ವಾಟ್ ಸಾರ್ಟ್ ಆಫ್ ಪೀಪಲ್ ಇಂಟ್ರೆಸ್ಟ್ ಇದರಲ್ಲ ಹಂಗಾರೆ ಬರದ್ರಲ್ವ ಈಗ ನನಗೆ ಸುಮಲತಾ ಹೋಗಿ ನಿರಾಣಿ ಆಫೀಸ್ ಮುಂದೆ ಧರಣಿ ಕೂತ್ಕೊಳ್ಳಿ ಇಲ್ಲ ಯಡಿಯೂರಪ್ಪ ಮನೆ ಮುಂದೆ ಧರಣಿ ಕೂತ್ಕೊಳ್ಳಿ ನನ್ನ ಮಂಡ್ಯವನ್ನ ಕಾಪಾಡಿ ಅಂತ ಇಲ್ಲ ರವೀಂದ್ರ ಶ್ರೀಕಂಠ ಕುಮಾರಸ್ವಾಮಿ ಅವರು ಮತ್ತೊಬ್ಬರು ಮಗದೊಬ್ರು ನೀವು ಕೂತ್ಕೊಳ್ಳಿ ಈಕೆ ಹೇಳುತ್ತಿರೋದು ಹಿಂಗಾಗಿದ್ರೆ ಇದಾಗಿರೋದು ಅಂಬರೀಷ್ ಕಾಲದಲ್ಲಿ ಅಲ್ಲ ಮೇಲೆ ವ್ರತ ಆರೋಪ ಬೇಕಿಲ್ಲ ಬಂದ್ ಮಾಡ್ರಿ ಅಂದ್ಬಿಟ್ಟು ನೀವು ಕೂತ್ಕೊಳ್ಳಿ ಎರಡೊಬ್ರು ಕೂತ್ಕೊಳ್ಳಿ ಇದರಿಂದ ಎರಡು ಈಡೇ ಇರುತ್ತೆ ಒಂದು ಕುಮಾರಸ್ವಾಮಿ ಅವರೇ ಬಯಸಿದ್ದಂತೆ ಅಕ್ರಮ ಗಣಿಗಾರಿಕೆ ನಿಲ್ಲತ್ತೆ ಎರಡು ನಮ್ಮ ನೈಸರ್ಗಿಕ ಸಂಪತ್ತು ಅಕ್ರಮವಾಗಿ ಹೋಗುವುದು ನಿಲ್ಲತ್ತೆ ನಂಬರ್ ಟು ನಂಬರ್ ತ್ರೀ ನಾವೆಲ್ಲರೂ ಬಯಸುವ ಆರ್ ಎಸ್ ಸುಸ್ಥಿರವಾಗಿರುತ್ತೆ ಯಾವುದೇ ಸಮಸ್ಯೆ ಒಂದು ನೆನಪಿಟ್ಕೋಬೇಕು ಎಲ್ಲ ಕ್ವಾರಿಗಳು ಗಣಿಗಾರಿಕೆ ನಡೆಯೋದು ಜಲ್ಲಿಗೆ ನಡೆಯುವಂಥದ್ದು ಅಕ್ರಮ ಆಗಿರಲ್ಲ ಬಟ್ ಎಲ್ಲದರಲ್ಲೂ ಅದರ ಎಳೆಗಳು ಅಥವಾ ಅದರ ಹೊಳವುಗಳಾಗಿರಬಹುದು ಸಣ್ಣ ಪುಟ್ಟದಲ್ಲಿ ಆ ಕಡೆ ಈ ಕಡೆ ಇರುತ್ತದೆ ಬಟ್ ಎಲ್ಲ ಬಂದ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಕಾರಣ ರಾಷ್ಟ್ರದ ಹಲವಾರು ಯೋಜನೆಗಳು ಮತ್ತು ರಾಜ್ಯದ ಯೋಜನೆಗಳಿಗೆ ಅದು ಸಪ್ಲೈ ಇರುತ್ತೆ ಹಲವಾರು ಇಂತಹ ಗಡಿಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ವಿಶೇಷ ಅಧಿಕಾರದಲ್ಲಿ ಲೀಸ್ ಗುತ್ತಿಗೆ ಇಲ್ಲಿ ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಈಗ ಬೆಂಗಳೂರು ಮೈಸೂರು ರಸ್ತೆ ನಡೀತಾ ಇದೆ ಇದಕ್ಕೆ ಕಲ್ಲು ಬೇಕು ನೂರಾರು 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 ಲಾರಿ ಲೋಡ್ ಕಲ್ಲು ಬೇಕು ಪ್ರತಿ ದಿನ ರಸ್ತೆ ಮಾತ್ರ ಬೇಕು ಕಲ್ಲು ಹಾಕದೆ ರಸ್ತೆ ಮಾಡೋದು ಎಲ್ಲಿಂದ ಬರಬೇಕು ಅವ್ರು ಎಲ್ಲಿಂದ ತರಬೇಕು ಕಾಂಟ್ರಾಕ್ಟ್ರು ಅವರ ಬಾಂಬೆಯಿಂದಾನೋ ಕಲ್ಕತ್ತಾ ಕಲ್ಕತ್ತಿಂದನೋ ಕಾಂಟ್ರಾಕ್ಟರ್ ಬಂದಿರ್ತಾನೆ ಅವನ ಎಲ್ಲಿಂದ ತರಬೇಕು ಅವರು ಕಲ್ಲು ಎಲ್ಲರೂ ಕಲ್ಬೇಕಲ್ಲ ಕೊಡ್ಬೇಕಲ್ಲ ಅವ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ ಕಲ್ ತಗೊಂಬ ಅಂದ್ರೆ ಎಲ್ಲಿಂದ ತರಬೇಕು ಇವಾಗ ಅವ್ರಿಗೆ ಗುತ್ತಿಗೆ ಕೊಡ್ತಾರೆ ದೇರ್ ಇಸ್ ನೋ ಆಪ್ಷನ್ ನೀವು ಡೆವಲಪ್ಮೆಂಟ್ ವರ್ಕ್ ಆಗಬೇಕು ಅಂದ್ರೆ ಒಂದು ಹಂತದಲ್ಲಿ ಈ ಗಣಿಗಾರಿಕೆ ಬಿಟ್ಟುಕೊಡ್ಲೇಬೇಕು ಇಲ್ಲಿ ದಾರಿನೇ ಇಲ್ಲ ನಿಮ್ಮ ಹತ್ರ ಎಷ್ಟು ವ್ಯಾಪ್ತಿಯಲ್ಲಿ ಕೊಟ್ಟಿರ್ತಾರೆ ಅದು ವ್ಯಾಪ್ತಿ ಎಲ್ಲಿ ಯಾರಿಗೆ ಸಕ್ರಮ ಅಕ್ರಮ ಕೆ ಆರ್ ಎಸ್ ಸಾಮೀಪ್ಯ ಇಷ್ಟ ಇಲ್ಲಿರೋದು ಇದಕ್ಕೆ ತೀರ್ಮಾನ ಮಾಡಬೇಕಾದವ್ರು ಯಾರು ಗವರ್ಮೆಂಟ್ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಸರ್ಕಾರ ಅದರ ಒಳಗೆ ಮುಖ್ಯಮಂತ್ರಿ ಆಗಬಹುದೇನೋ ಎಂದು ಆಸೆ ಇಟ್ಟುಕೊಂಡಿರುವ ಮುರುಗೇಶ್ ನಿರಾಣಿ ಇಬ್ರ ಆಸಕ್ತಿನ ತೋರಿಸಿ ನೀವಿಬ್ರು ಫಸ್ಟ್ ತೋರಿಸಿ ನೀವಿಬ್ರು ಫಸ್ಟ್ ಅವ್ರ ಮೇಲೆ ಮೈ ಬಿದ್ದು ಪರಚರಪ್ಪ ಅಂದ್ರೆ ಜನಕ್ಕೋಸ್ಕರ ನೀವು ಅವ್ರನ್ನ ಪರ್ಸಿ ನೀವು ನೀವೇ ಪರ್ಚ್ಕೊಂಡ್ರೆ ಮಜಾ ನೋಡ್ತಾರೆ ಏನು ಪ್ರಯೋಜನ ನಮಗೆ ಮಾಧ್ಯಮದವರು ಸ್ಕೋಪ್ ಕೊಡ್ಬೇಡ್ರಿ ಇವ್ರಿಗೆಲ್ಲ ಅಂತೀರಿ ಒಳ್ಳೆ ಆಯ್ತಲ್ಲ ಇದು ನಿಮ್ಮ ರಾಜಕಾರಣ ಹೇಗೆ ನಡೀಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಹೇಳಕ್ಕಾಗತ್ತಾ ಮನೆ ಕುಮಾರಸ್ವಾಮಿ ಅವ್ರಿಗೆ ನಿಮ್ಮ ರಾಜಕಾರಣ ಹೀಗೆ ನಡಿಬೇಕು ಹೀಗೆ ಯಾಕೆ ನಡೆಸ್ತಾ ಇಲ್ಲ ನಡೆಸ್ತಾ ಇದ್ದ ಸರಿ ಇಲ್ಲ ಇದೊಂದು ಕಾಮೆಂಟ್ ಬೇರೆ ನಾನು ನಿಮ್ಗೆ ಗೈಡ್ ಮಾಡಕ್ಕಾಗತ್ತೆ ರಾಜಕಾರಣ ಹೀಗೆ ಮಾಡ್ಬೇಕು ಅಂತ ಇಂಥವ್ರಿಗೆ ಟಿಕೆಟ್ ಹೀಗೇನೆ ಹಾಗೇನೆ ಹಾಗೆ ಎಲ್ಲ ನಾನು ಹೇಳಕ್ಕಾಗತ್ತ ಇಂಥ ಪೈಲ್ಗೆ ಸೈನ್ ಹಾಕಿ ಇಂಥ ಜನ ಕರ್ಸು ಮಾತಾಡಿ ನಾವ್ ಹೇಳಕ್ಕಾಗತ್ತ ಅದ್ನ ನೀವು ಮಾಡ್ಕೋತೀರಲ್ಲ ಹಾಗೆ ನಮ್ಮ ಪತ್ರಿಕೋದ್ಯಮವನ್ನ ಹೇಗೆ ನಡೆಸಬೇಕು ಅಂತ ನಮಗೆ ಬಿಟ್ಬಿಡಿ ನೀವು ತಲೆ ಕೆಡ್ಸ್ಕೊಬಿಡಿ ಬಹಳ ಸರಳ ಸ್ಕೋಪ್ ಕೊಡ್ತೀವ ಇಲ್ಲ ಭಾಳ ಸರಳ ಅದು ಸ್ಕೋಪ್ ಕೊಡಬೇಕಾ ಬೇಡವಾ ನಮಗೆ ಬಿಡಿ ಅದನ್ನು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ರಾಜಕಾರಣ ನಾವು ಬರಲ್ವಲ್ಲ ನಮಗೇನು ಸಂಬಂಧ ಇಲ್ಲ ನೀವು ಅಧಿಕಾರದಲ್ಲಿ ಇದ್ದಾಗ ಸರ್ಕಾರದ ನಿರ್ಧಾರ ಪ್ರಶ್ನೆ ಮಾಡೋದು ಬೇರೆ ಬಟ್ ರಾಜಕಾರಣ ಹೆಂಗ್ ನಡೆಸಬೇಕು ಅಂತ ಹೇಳಕ್ ನಾವು ಯಾರು ನಿಮ್ಮ ಪಕ್ಷದ ರಾಜಕಾರಣವನ್ನು ಹಾಗಾಗಿ ನಿಮ್ಮ ರಾಜಕಾರಣ ನೀವು ಹಿಂಗೆ ನಡೆಸ್ಕೊತೀರೋ ಹಾಗೆ ನಮ್ಮ ಪುತ್ರಕ್ಕೆ ನಾವು ನಡ್ಸ್ಕೊತೀವಿ ನಾವು ಅದಕ್ಕೆ ಸ್ಕೋಪ್ ಕೊಡಬೇಕಾ ಬೇಡವಾ ಹೇಳಿಕೆ ಪ್ರಕಟ ಮಾಡಬೇಕಾ ಬ್ಯಾಡವಾ ಮಾಡಿದ್ರಂಗೆ ಜಾಸ್ತಿ ಮಾಡಿದ್ರಂಗೆ ಕಣ ಅದು ನಮಗೂ ಒಂದು ಲೆಕ್ಕಾಚಾರ ನಿಮಗೆ ಹೆಂಗೆ ಲೆಕ್ಕಾಚಾರ ಇರುತ್ತೆ ಈ ಮಾತಾಡಿದ್ರೆ ಈ ಕಾನ್ಸ್ಟೆನ್ಸಿ ಆಗುತ್ತೆ ಇವ್ರು ತಿರುಗ್ತಾರೆ ನಮ್ಮ ಕಡೆ ಬರ್ತಾರೆ ನಿಮಗೆ ನಮಗೂ ಇರುತ್ತೆ ನಮ್ಮ ಲೆಕ್ಕಾಚಾರ ಆ ಪ್ರಕಾರ ನಾವು ಮಾಡ್ಕೊಳ್ತೀವಿ ಎಸ್ ಅಷ್ಟೇ ಇನ್ನು ಕೆಆರ್ಎಸ್ ವಿಚಾರದಲ್ಲಿ ಪಾಲಿಟಿಕ್ಸ್ ಮುಂದುವರೆದಿದೆ ನಿನ್ನೆ ಸಂಸದೆ ಸುಮಲತಾ ಗಣಿ ಪ್ರದೇಶಕ್ಕೆ ಭೇಟಿ ಕೊಟ್ಟರು ಇವತ್ತು ರವೀಂದ್ರ ಶ್ರೀಕಂಠಯ್ಯ ಎಸ್ ಡ್ಯಾಮ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಅವರು ಕನ್ನಂಬಾಡಿ ಕಟ್ಟೆಗೆ ಏನೂ ಆಗಿಲ್ಲ ಆದರೆ ಡ್ಯಾಮ್ ಬಿರುಕು ಬಿಟ್ಟಿದೆ ಅಂತ ಪದೇ ಪದೇ ಸುಮಲತಾ ಹೇಳ್ತಿರೋದ್ರಿಂದ ದೃಷ್ಟಿ ದೃಷ್ಟಿದೋಷ ಆಗಿದೆ ಪೂಜೆ ಮಾಡಲು ಹೇಳಿದ್ದೀವಿ ಅಂದರು ಯುವ ಜೆಡಿಎಸ್ನ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಗೆ ಕಲ್ಲು ಹೊಡಿಬೇಡಿ ಅಂತ ಸಂಸದೆ ಸುಮಲತಾಗೆ ಸಲಹೆ ಕೊಟ್ಟರು ಇನ್ನೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿರೋ ಸಂಸದ ಪ್ರತಾಪ್ ಸಿಂಹ ಕೆಆರ್ಎಸ್ಗೆ ಯಾವುದೇ ಆತಂಕ ಇಲ್ಲ ನಿನ್ನೆ ಸುಮಲತಾಗೆ ಯಾರೂ ಅಡ್ಡಿ ಮಾಡಿಲ್ಲ ಈ ಹಿಂದೆ ಮೈಸೂರು ಬೆಂಗಳೂರು ದಶಪಥ ಕಾಮಗಾರಿಗೆ ಯಾವ ರೀತಿಯ ಅಡ್ಡಿ ಉಂಟು ಮಾಡಿದ್ರು ಅನ್ನೋದು ಗೊತ್ತಿದೆ ಅಂದಿದ್ದಾರೆ ಪ್ರತಾಪ್ ಸಿಂಹ ಮಾತಿಗೆ ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ನಡುವೆ ಕೆಆರ್ಎಸ್ ಬಳಿ ಜೆಡಿಎಸ್ ಕಾರ್ಯಕರ್ತರು ಸುಮಲತಾ ವಿರುದ್ಧ ಘೋಷಣೆ ಕೂಗಿದರು ಐ ಆಮ್ ಸೋ ಹ್ಯಾಪಿ ನಮ್ಮ ಕಟ್ಟೆ ಸುಭದ್ರವಾಗಿದೆ ಆದ್ರೆ ಒಂದು ಭಯ ಬಂದ್ಬಿಟ್ಟಿದೆ ನಮ್ಮ ಎಂ ಪಿ ಅವರು ನೂರ ಸರಿ ಹೇಳ್ಬಿಟ್ಟಿದ್ದಾರೆ ಇದನ್ನ ಒಡ್ದೋಗಿದೆ 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 ಅಂತ ಹಾಗಾಗಿ ಅರ್ಜೆಂಟ್ ಮಾನ್ಯ ಮಂತ್ರಿಗಳನ್ನ ಇವತ್ತು ಫೋನ್ ಮಾಡಿ ಹೇಳ್ತೀನಿ ಒಂದು ಇಮಿಡಿಯೇಟ್ ಆಗಿ ದೃಷ್ಟಿ ದೃಷ್ಟಿದೋಷ ಅಂತ ಮಾಡೋಣ ಯಾಕೆಂದ್ರೆ ನಿಮ್ ಕೆಟ್ಟ ಕಣ್ಣು ಎಂ ಪಿ ಅವರ ಕೆಟ್ಟ ಕಣ್ಣು ಒಡ್ದೋಗಿದೆ ಅಂತ ಹೇಳಿರೋದ್ರಿಂದ ಒಂದು ಪೂಜೆ ಮಾಡೋ ಅವಶ್ಯಕತೆ ಕಾಣ್ತಾ ಇದೆ ನಮಗೆ ಕೆಲವು ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ಒಂದ್ ಪೂಜೆ ಮಾಡಿಸಿ ಯಾವುದೇ ಡ್ಯಾಮಿಗೆ ತಗೊಂಡೋಗ ಸಿಮೆಂಟ್ ಅಲ್ಲಿ ಕಟ್ಟಿರಿ ಅಥವಾ ಸುಣ್ಣವನ್ನು ಮಿಕ್ಸ್ ಮಾಡಿ ಕಟ್ಟಿರುವಂತ ಡ್ಯಾಮ್ ಗಳು ಇರ್ಬೋದು ಸೀಪೇಜ್ ಅನ್ನೋದು ಬಹಳ ಸಾಮಾನ್ಯ ಇದು ನೀರು ಕೆಳಗಡೆ ಒಂಥರ ಹೊರತ ರೀತಿನ ಹರಿದು ಹೋಗ್ತದೆ ಅನ್ನೋ ಕಾರಣಕ್ಕೆ ಡ್ಯಾಮೇ ಏನೋ ಬಿರುಕು ಬಿಟ್ಟಿದೆ ಅಂತಲೋ ಡ್ಯಾಮೇಜ್ ಆಗಿದೆ ಅಂತಲೋ ಏನೋ ಅಂತದ್ದು ಎಷ್ಟು ಮಟ್ಟಿ ಸರಿ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅಲ್ಲಿನ ಏನು ಕಾವೇರಿ ನೀರಾವರಿ ನಿಗಮ ನಿಗಮದವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಡ್ಯಾಮ್ ಅಲ್ಲಿ ಏನು ಬಿರುಕು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ ಅದನ್ನ ನಾವು ಒಪ್ಕೊಳ್ಳಬೇಕಾಗುತ್ತೆ ಅಲ್ಲಿ ಏನು ಸದ್ಯಕ್ಕೆ ಸಮಸ್ಯೆ ಏನು ಕಾಣಿಸ್ತಾರೆ ಮೈಸೂರು ಬೆಂಗಳೂರು ಹತ್ತು ಪಥದ ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಕಂಕನ ಮರಡಿನ ಅಲ್ಲಿ ಒಂದು ಕಾರಿನ ಕೊಟ್ಟಿದ್ರು ಅದಕ್ಕೂ ಕೂಡ ಇದೇ ರೀತಿ ಕೆ ಆರ್ ಎಸ್ ಗೆ ತೊಂದರೆ ಆಗ್ತದೆ ಅಂತ ಹೇಳಿಬಿಟ್ಟು ನೆಪ ಒಡ್ಡಿ ಅದನ್ನ ಕೆಲಸ ಮಾಡ್ಲಿಕ್ಕೂ ಬಿಡ್ಲಿಲ್ಲ ಇವತ್ತು ಆ ಡ್ಯಾಮ್ ಏನಾದ್ರೂ ಬಿರ್ಕ್ ಬಿಟ್ಟಿದೆ ಅನ್ನೋದಾದ್ರೆ ಟೆಕ್ನಿಕಲ್ ಟೀಮ್ ಇದಾರೆ ಸರ್ಕಾರ ಇದಾರೆ ಅದ್ರ ಬಗ್ಗೆ ಉತ್ತರ ಕೊಡಲಿಕ್ಕೆ ಸುಮ್ಮನೆ ಈ ರೀತಿ ಏನೋ ಒಂದು ಕಲ್ಲು ಹೊಡಿಬೇಕು ಅಂತ ಹೊಡೆದ್ಬಿಟ್ಟು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಇದರಿಂದ ಏನಾಗುತ್ತೆ ಮಂಡ್ಯ ಜಿಲ್ಲೆ ಜನಕ್ಕೆ ಒಂದು ರೀತಿ ಆತಂಕ ಸೃಷ್ಟಿ ಆಗ್ತದೆ ದೃಷ್ಟಿ ದೋಷನಾ ಬೀಳಲ್ರಪ್ಪ ಯಾರ ದೃಷ್ಟಿ ನೋದ್ರ ಮೇಲೆ ಯಾಕೆ ಸರ್ ಹಂಗೆ ಅದಕ್ಕೆ ಜನರ ಹಿತವೇ ನನ್ನ ಹಿತ ಎಂದು ತನ್ನ ಆಸ್ತಿಯ ಭಾಗವಾಗಿದ್ದಂತಹ ಚಿನ್ನಾಭರಣವನ್ನು ಅಡವಿಟ್ಟು ಮಾಡಿದ ಮಹಾಪುರುಷ ಮತ್ತು ಈ ಕಾರ್ಯ ಕಾಮಗಾರಿಯನ್ನು ಮಾಡುವುದು ನನ್ನ ಜೀವನದ ಪರಮ ಧರ್ಮ ಅಂತ ಒಂದು ಕಾಲಾಣಿ ವ್ಯತ್ಯಾಸ ಆಗದಂತೆ ನೋಡಿಕೊಳ್ಳುವ ಎಂಜಿನಿಯರು ಸುರುಕಿ ಗಾರೆನ ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅನ್ನೋದಕ್ಕೆ ಅವ್ರನ್ನ ಮನೆ ಕಳಿಸೋ ಲೆವೆಲ್ಲಿನ ಚಿಂತನೆ ಇಟ್ಕೊಂಡಿದ್ದಂತಹ ವಿಶ್ವೇಶ್ವರಯ್ಯನವರು ಅವರಿಬ್ಬರ ಕೃಪಾ ಕಟಾಕ್ಷ ಅದರ ಮೇಲೆ ಇರೋದರಿಂದ ಒಳ್ಳೆಯ ಮನಸ್ಸಿನಲ್ಲಿ ಅದು ನಿರ್ಮಾಣ ಆಗಿರೋದ್ರಿಂದ ಈಗಿನ ಕಾಲದ ಥರ ಅಲ್ಲ ಕೋಟಿಯ ಕಾಮಗಾರಿಯನ್ನು ಹತ್ತು ಕೋಟಿಗೆ ಎಬ್ಬಿಸುವುದು ಹೇಗೆ ಕಾಮಗಾರಿಯನ್ನು ಇವತ್ತು ಹಾಕಿದ್ದನ್ನು ನಾಳಿದ್ದೇ ರಿಪೇರಿ ಮಾಡುವುದು ಹೇಗೆ ಅನ್ನೋದು ಇವತ್ತಿಂದ ಅಲ್ಲ ಅದು ಹಾಗಾಗಿ ನಿಮ್ಮ ಯಾವ ದೋಷಗಳು ಅದರ ಮೇಲೆ ಏನು ಬೀಳಲ್ಲ ಅದು ವೆಲ್ ಪ್ರೊಟೆಕ್ಟೆಡ್ ಬೈ ಗುಡ್ ಮೈಂಡ್ಸ್ ಗುಡ್ ಹಾರ್ಟ್ಸ್ ಹಂಗಾಗಿ ದೃಷ್ಟಿ ದೃಷ್ಟಿಯಾಗಿ ಯಾವುದು ತಗಲಲ್ಲ ಟ್ರೈ ಮಾಡ್ಕೊಳ್ಳಿ ಏನು ತಗಲಲ್ಲ ಅದು ಅಷ್ಟು ಒಳ್ಳೆಯವರಿಂದ ನಿರ್ಮಿತವಾದ ಒಳ್ಳೆಯ ಕಾರ್ಯಕ್ಕಾಗಿ ನಿರ್ಮಿತವಾದ ಸ್ವಾರ್ಥದಿಂದ ದೂರ ಬಂದು ನಿರ್ಮಿತವಾದ ತನ್ನ ಆಸ್ತಿಯನ್ನೇ ಬಿಟ್ಟು ಕೊಡುವಂತಹ ನಿಸ್ವಾರ್ಥತೆಯಿಂದ ಮೆರೆಯುತ್ತಿರುವ ಕಟ್ಟೆ ಅದು ಇವತ್ತಿನ ರಾಜಕಾರಣದ ರೀತಿ ಬಂದಿದ್ದೆಲ್ಲ ನನಗೆ ಬೇಕು ಎಂಬ ಸ್ವಾರ್ಥಿಗಳ ಕೂಟದಿಂದ ನಿರ್ಮಾಣ ಆಗಿದ್ದಲ್ಲ ಬೇರೆ ಡ್ಯಾಮ್ಗಳನ್ನು ಕಟ್ಟಿದಾಗ ಯಾರ್ಯಾರ ಮನೆ ಉದ್ಧಾರ ಆಗಿದೆ ಅನ್ನೋದು ನಮಗೆ ಗೊತ್ತಿದೆ ಯಾವ್ಯಾವ ಇಂಜಿನಿಯರ್ಗಳು ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ಹಾಗಾಗಿ ಈ ಡ್ಯಾಮ್ ಕತೆ ಆದ್ರಲ್ಲಿ ಏನು ಆಗೋಲ್ಲ ಯಾರು ತಲೆ ಕೆಲಸಗಳು ಬೇಡ ಸ್ವಾರ್ಥ ಇರಲಿಲ್ಲ ಸಿ ಪೇಜು ಪ್ರತಾಪ್ ಸಿಂಗ್ ಮಾಡ್ತಿರು ಪೇಜ್ ಇಸ್ ಎ ಟೆಕ್ನಿಕಲ್ ಇಶ್ಯೂ ಬಿರುಕು ಟೆಕ್ನಿಕಲ್ಗಿಂತ ದಾಟಿದ್ದು ಸಿಪೇಜ್ಗಳನ್ನು ಎಲ್ಲ ಡ್ಯಾಮ್ಗಳಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಸ್ಪೇಸ್ ಔಟ್ ಯಾಕೆ ಯಾಕೆಂದರೆ ದಿ ವಾಟರ್ ಪ್ರೆಷರ್ ಏನಿರುತ್ತೆ ಬ್ಯಾಕಲ್ಲಿ ಅದಕ್ಕೆ ರಿಲೀಸ್ ಕೆ ಆರ್ ಎಸ್ ಅಲ್ಲಿ ಇವತ್ತಿಂದ ಅಲ್ಲ ನೀರು ಒರೆತದಂತೆ ಜಿನುಗುತ್ತಿರುವುದು ನಾನು ಪುಟಾಣಿ ಹುಡುಗ ಆಗಿದ್ದಾಗಲೂ ನೋಡಿದ್ದೀನಿ ಅದನ್ನು ಅದನ್ನು ನೋಡಿ ಭಾಳ ಜನ ಟೂರಿಸ್ಟ್ಗಳು ಗಾಬರಿ ಆಗಿರುವುದು ಕೇಳಿದ್ದೀನಿ ಅಯ್ಯೋ ಲೀಕ್ ಆಗ್ತಾ ಇದೆ ಡ್ಯಾಮು ಅಂತ ಕೆ ಆರ್ ಎಸ್ ಒಳಗಡೆ ಹೋದ್ರೆ ಹಿಂದೆ ಎಲ್ಲ ನಮ್ಮನ್ನ ಕಣ್ಣಂಬಾಡಿ ಕಟ್ಟೆ ಮೇಲೆ ಬಿಡೋರು ಈಗ ಗಾಡಿಗಳೇ ಬಿಡಲ್ಲ ಮೊದಲು ಬಸ್ ಹೋಗ್ತಿತ್ತು ಈ ಕಡೆಯಿಂದ ಆ ಕಡೆ ಬಸ್ ಹೋಗ್ತಿತ್ತು ಡ್ಯಾಮ್ ಮೇಲೆ ಅಲ್ವಾ ಅಲ್ಲಿ ಕಾವೇರಿ ಮಾತೆಯ ಎಲ್ಲಿದೆ ಅಲ್ಲಿ ಎಲ್ಲರೂ ಹೋಗಿ ನಿಂತ್ಕೊಳ್ಳೋಕ್ ಜಾಗ ಇತ್ತು ಅಲ್ಲಿ ಕಾಣೋದು ಸೀಪೇಜ್ ಏನದು ಗಾಬರಿ ಆಗಿರೋರು ಇದಾರೆ ಟೂರಿಸ್ಟ್ಗಳು ಪ್ರೆಷರ್ ರಿಲೀಸ್ಗೆ ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿರ್ತಾರೆ ಹಂಗಾಗಿ ನಮಗ್ ಗೊತ್ತಿಲ್ದಾರದ್ ಬಿಟ್ಬಿಡೋಣ ಇಂಜಿನಿಯರ್ಗಳು ಇಲ್ಲ ಅಂದಿದ್ದಾರೆ ಇಲ್ಲ ಅಂದ್ಕೊಂಡು ನೆಮ್ಮದಿಯಾಗಿರೋಣ ಆಗಿರೋಣ ಈ ದೃಷ್ಟಿ ದೋಷಕ್ಕೆ ಯಾರು ಬೇಕೋ ಟ್ರೈ ಮಾಡಿ ನೋಡೋಣ ಅಷ್ಟೇ ಹೌದು ಅಷ್ಟೇ